ಶಾಲೆ ನೀರೆಯಲ್ಲಿ 5ನೇ ತರಗತಿಯಾಗಿ ಓದುತ್ತಿದ್ದೇನೆ. ನಾನು ಹೇಳ್ತಿರೋ ಕತೆ ಕೆಟ್ಟ ಸಿಂಹ. ಒಂದು ಕಾಡಿನ ಪಕ್ಕದಲ್ಲಿ ಒಂದು ಊರು ಇತ್ತು. ಆ ಊರಿನಿಂದ ಎಲ್ಲಾ ಹಸುಗಳು ಹುಲ್ಲು ಮೇಯಲು ಬರುತ್ತಿದ್ದವು. ಅವು ಎಷ್ಟು ಬೇಕೋ ಅಷ್ಟು ತಿಂದು ಹುಲ್ಲು ಮೇತ್ಕೊಂಡು ಹೋಗ್ತಾ ಇದ್ವು. ಅವಾಗ ಒಂದು ದಿವಸ ಆ ಊರಿನಲ್ಲಿ ಒಂದು ಕೆಟ್ಟ ಸಿಂಹ, ಆ ಕಾಡಿನಲ್ಲಿ ಒಂದು ಕೆಟ್ಟ ಸಿಂಹ ಇತ್ತು. ಅದಕ್ಕೆ ಬೇಟೆಯಾಡಲು ಅಂದ್ರೆ ಬಲು ಇಷ್ಟ. ಅವನೊಂದು ಒಂಟಿ ಒಂಟಿ ಆಗಿರೋ ಹಸುಗಳನ್ನೆಲ್ಲ ತಿಂದು ಬಿಡ್ತಿತ್ತು. ಅದಕ್ಕೆ ಒಂದು ದಿವಸ ಚರ್ಚೆಗೆ ಎಲ್ಲ ಹಸುಗಳು ಸಭೆ ಸೇರಿದವು. ಅವಾಗ ಹೇಳ್ತಂತೆ, ನಾವೇನ್ ಮಾಡಿದ್ವಿ ಸಿಂಹಕ್ಕೆ ಅಂತ ಯೋಚನೆ ಮಾಡಿ ಲಾಸ್ಟ್ನಾಗ ಒಂದು ಸಿಂಹ ಹೇಳ್ತಂತೆ, ಹಸು ಹೇಳ್ತಂತೆ, ನಾವು ಒಂಟಿಯಾಗಿ ಹೋದ್ರೆ ನಮ್ಮನ್ನು ಹುಲಿ ತಿಂತಿದ್ದಂತೆ ತಿನ್ನುತ್ತೆ, ಎಲ್ಲರೂ ಒಟ್ಟಾಗಿ ಹೋದ್ರೆ ನಮ್ಮನ್ನು ತಿನ್ನಲ್ಲ. ಅದಕ್ಕೆ ಎಲ್ಲ ನಿಜ ಹೌದು ಹೋದ್ರೆ ಅಂತ. ಆಮೇಲೆ ಎಲ್ಲರೂ ಒಂಟಿಯಾಗಿ ಕಾಡಿಗೆ ಹೋಗ್ತಾನೆ ಇರುವಂತೆ ಹಸು. ಆಮೇಲೆ ಎಲ್ಲ ಗುಂಪು ಗುಂಪಾಗಿ ಹೋಗ್ತಾ ಇದ್ದೆ ಅವಾಗ ಅವಾಗ ಕಾಣಿಸುತ್ತಿತ್ತಂತೆ. ಒಂದು ದಿವಸ ನಿರ್ಧರಿಸಿದಂತೆ, ಸಿಂಹ ನಮ್ಮಿದ್ರೆ ನಮ್ಮನ್ನು ಅಷ್ಟು ತಿನ್ನುತ್ತಂತೆ ತಿಂತೈತಿ, ಅದನ್ನು ನಾವು ಉಳಿಯೋದೇ ಇಲ್ಲ ಅಂತ ಯೋಚನೆ ಮಾಡ್ತೇವಂತ. ಅವಾಗ ಒಂದು ದಿವಸ ನಿರ್ಧರಿಸುತ್ತ, ಅವಾಗ ಒಂದು ದಿವಸ ನಿರ್ಧರಿಸಿದ್ದು ನಾವು ಎಲ್ಲರೂ ಗುಂಪಾಗಿ ಸಿಂಹ ಹೊಸ ಬಿಡ್ತಾವಂತ. ಇದರ ನೀತಿ ಒಗ್ಗಟ್ಟಿನಲ್ಲಿ ಬಲವಿದೆ.